ಲೋಕಸಭೆ ಫಲಿತಾಂಶ ಬಂದ ನಂತರ ಸರ್ಕಾರ ಪತನ ಆಗುತ್ತೆ. ಎಸ್, ಸರ್ಕಾರದ ಅನುದಾನವಿಲ್ಲದೆ ಶಾಸಕರು ಬೇಸತ್ತು ಹೋಗಿದ್ದಾರೆ. ಬಡವರ ಬೆವರಿನ ದುಡ್ಡನ್ನ ಚುನಾವಣೆಗಾಗಿ ಬೇರೆ ರಾಜ್ಯಕ್ಕೆ ಕಳಿಸ್ತೀರಿ ಅಂತ ಹಗರಿ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ನೇಮಿರಾಜ್ ನಾಯಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭಿವೃದ್ಧಿ ಮಾಡಲಾಗದ ಸರ್ಕಾರ ಏನ್ ನ್ಯಾಯ ಕೊಡುತ್ತೆ ಅಂತ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಲೋಕಸಭೆ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಸರ್ಕಾರ ಪತನ ಆಗುತ್ತೆ, ಸರ್ಕಾರದ ಅನುದಾನವಿಲ್ಲದೆ ಶಾಸಕರು ಬೇಸತ್ತು ಹೋಗಿದ್ದಾರೆ, ಇನ್ನು ಬಡವರ ಬೆವರಿನ ದುಡ್ಡನ್ನ ಚುನಾವಣೆಗಾಗಿ ಬೇರೆ ರಾಜ್ಯಕ್ಕೆ ಕಳಿಸ್ತೀರಿ ಅಂತ ಶಾಸಕ ನೇಮಿರಾಜ್ ನಾಯಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಷ್ಟ ಇರುವಂತ ಸಂದರ್ಭದಲ್ಲಿ ಇನ್ನು ಅವರಿಗೆ ಸಬ್ಸಿಡಿ ರೂಪದಲ್ಲಿ ಕೊಡಬೇಕು, ಈ ಕಬಳಿಸ್ತಾ ಇದ್ದೀರಲ್ಲ ಆ ದುಡ್ಡನ್ನು ಯಾಕೆ ರೈತರಿಗೆ ಕೊಡಬಾರ್ದಾಗಿತ್ತು, ಬೀಜ ಗೊಬ್ಬರಕ್ಕೆ ಹಾಕಬಾರ್ದಾಗಿತ್ತು, ನೀರಾವರಿಗೆ ಯಾಕೆ ಕೊಡಬಾರ್ದಾಗಿತ್ತು? ಇದು ಜನರ ದುಡ್ಡನ್ನು ಯಾವುದೋ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಿ, ಆಮೇಲೆ ಯಾವುದೋ ರಾಜ್ಯಕ್ಕೆ ಕಳಿಸ್ತೀರಿ ಚುನಾವಣೆಗಾಗಿ. ಅಂದರೆ ರೈತರ ದುಡ್ಡು, ಈ ರಾಜ್ಯದ ದುಡ್ಡು, ಈ ರಾಜ್ಯದ ಕಡ ಬಡವರ ಟ್ಯಾಕ್ಸಿನ ಬೆವರಿನ ದುಡ್ಡನ್ನು ನೀವು ಆ ಕಡೆ ಕಳಿಸ್ತಾ ಇದ್ದೀರಿ. ಇದರಲ್ಲಿ ಏನು ನ್ಯಾಯ ಕೊಡ್ತಾ ಇದ್ದೀರಿ ರಾಜ್ಯದ ಜನತೆಗೆ? ಏನು ಹೇಳಿದಿರಿ, ಎಲ್ಲವುದೂ ಕೂಡ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತೇಳಿ ಈಗ ಏನು ಮಾಡ್ತಾ ಇದ್ದೀರಿ? ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಬಡವರಿಗೆ ವೈಯಕ್ತಿಕ ಸಾಲ ಕೊಡೋದಾಗಲಿ, ಗಂಗಾ ಕಲ್ಯಾಣ ಕೊಡೋದಾಗಲಿ, ಈ ದುಡ್ಡನ್ನು ನೀವು ಕಬಳಿಸ್ತಾ ಇದ್ದೀರಲ್ಲ. ಈ ರಾಜ್ಯದ ಜನಕ್ಕೆ ಏನು ಉತ್ತರ ಕೊಡೋರು ನೀವು? ಮಾಡೋದೇ ಕಷ್ಟ ಇರುವಂಥ ಸಂದರ್ಭದಲ್ಲಿ ಇನ್ನು ಅವರಿಗೆ ಸಬ್ಸಿಡಿ ರೂಪದಲ್ಲಿ ಕೊಡಬೇಕು, ಈ ಕಬಳಿಸ್ತಾ ಇದ್ದೀರಲ್ಲ ಆ ದುಡ್ಡನ್ನು ಯಾಕೆ ರೈತರಿಗೆ ಕೊಡಬಾರ್ದಾಗಿತ್ತು, ಬೀಜ ಗೊಬ್ಬರಕ್ಕೆ ಹಾಕಬಾರ್ದಾಗಿತ್ತು, ನೀರಾವರಿಗೆ ಯಾಕೆ ಕೊಡಬಾರ್ದಾಗಿತ್ತು? ಇದು ಜನರ ದುಡ್ಡನ್ನು ಯಾವುದೋ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಿ, ಆಮೇಲೆ ಯಾವುದೋ ರಾಜ್ಯಕ್ಕೆ ಕಳಿಸ್ತೀರಿ ಚುನಾವಣೆಗಾಗಿ. ಅಂದರೆ ರೈತರ ದುಡ್ಡು, ಈ ರಾಜ್ಯದ ದುಡ್ಡು, ಈ ರಾಜ್ಯದ ಕಡ ಬಡವರ ಟ್ಯಾಕ್ಸಿನ ಬೆವರಿನ ದುಡ್ಡನ್ನು ನೀವು ಆ ಕಡೆ ಕಳಿಸ್ತಾ ಇದ್ದೀರಿ. ಇದರಲ್ಲಿ ಏನು ನ್ಯಾಯ ಕೊಡ್ತಾ ಇದ್ದೀರಿ ರಾಜ್ಯದ ಜನತೆಗೆ? ಏನು ಹೇಳಿದಿರಿ, ಎಲ್ಲವುದೂ ಕೂಡ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತೇಳಿ ಈಗ ಏನು ಮಾಡ್ತಾ ಇದ್ದೀರಿ? ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಬಡವರಿಗೆ ವೈಯಕ್ತಿಕ ಸಾಲ ಕೊಡೋದಾಗಲಿ, ಗಂಗಾ ಕಲ್ಯಾಣ ಕೊಡೋದಾಗಲಿ, ಈ ದುಡ್ಡನ್ನು ನೀವು ಕಬಳಿಸ್ತಾ ಇದ್ದೀರಲ್ಲ. ಈ ರಾಜ್ಯದ ಜನಕ್ಕೆ ಏನು ಉತ್ತರ ಕೊಡೋರು ನೀವು? ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಾಸಕ ನೇಮಿರಾಜ್ ನಾಯಕ್, ಹಾಗೆ ನಾಳೆ ಫಲಿತಾಂಶ ಬಂದ ನಂತರ ಸರ್ಕಾರ ಪತನ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮಧುಮಲ, ಈಗ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ಬಳಿಕ ಸರ್ಕಾರ ಪತನ ಆಗುತ್ತೆ, ಅನುದಾನವಿಲ್ಲದೆ ಶಾಸಕರು ಬೇಸತ್ತು ಹೋಗಿದ್ದಾರೆ, ಹಾಗಾಗಿ ಈ ಒಂದು ಸರ್ಕಾರ ಉಳಿಯೋದಿಲ್ಲ ಅನ್ನುವಂತಹ ಒಂದು ನಿಜವಾಗ್ಲೂ ಕೂಡ ಅಚ್ಚರಿಕರ ಒಂದು ಹೇಳಿಕೆಯನ್ನ ಹಗರಿ ಬೊಮ್ಮನಹಳ್ಳಿಯ ಶಾಸಕರಾದಂತಹ ನೇಮಿರಾಜ್ ನಾಯಕ್ ಅವರು ಕೊಟ್ಟಿದ್ದಾರೆ. ರಾಜ್ಯದ 224 ಕ್ಷೇತ್ರಗಳಲ್ಲಿ ಶಾಸಕರು ಅನುದಾನ ಕೊಡೋದಿಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಇಡೀ ರಾಜ್ಯಾದ್ಯಂತ ಇರುವ ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ. ಲಿಫ್ಟ್ ಇರಿಗೇಷನ್ ಮೇಂಟೆನೆನ್ಸ್ಗೆ ಕೂಡ ಸರ್ಕಾರ ದುಡ್ಡು ಕೊಡಕ್ ಆಗ್ತಾ ಇಲ್ಲ. ಜಾಕ್ ವಲ್ಗೆ ನೀರು ಬಂದ್ರೆ ಏನ್ ಮಾಡೋದು? ಲಿಫ್ಟ್ ಇರಿಗೇಷನ್ ಕಾಲುವೆಗಳನ್ನು ಕೂಡ ರಿಪೇರಿ ಮಾಡಿಸೋಕೆ ಕೂಡ ಕೆಲಸವಾಗ್ತಾ ಇಲ್ಲ. ರೈತರು ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಈಗ ಮಳೆ ಕೂಡ ಬರ್ತಾ ಇದೆ, ರಸಗೊಬ್ಬರ ಬೀಜ ಬೆಲೆಗಳ ಹೆಚ್ಚುವರಿ ಕೂಡ ಮಾಡಿದ್ದಾರೆ. ಹೇಗೆ ರೈತರು ಬದುಕಬೇಕು ಅನ್ನುವಂತಹ ಪ್ರಶ್ನೆಯನ್ನ ನೇಮಿರಾಜ್ ನಾಯಕ್ ಅವರು ಕೇಳ್ತಾರೆ. ಈ ರಾಜ್ಯದ ಕಡು ಬಡವರ ದುಡ್ಡು, ಟ್ಯಾಕ್ಸಿನ ಬೆವರಿನ ದುಡ್ಡು ಚುನಾವಣೆಗಾಗಿ ಬೇರೆ ರಾಜ್ಯಕ್ಕೆ ಕಳಿಸ್ತೀರಿ, ವೈಯಕ್ತಿಕ ಸಾಲ ಮತ್ತು ಗಂಗಾ ಕಲ್ಯಾಣ ಯೋಜನೆ ದುಡ್ಡನ್ನು ಕೂಡ ಕಬಳಿಸ್ತಾ ಇದ್ದೀರಿ. ಈ ರಾಜ್ಯದ ಜನರೇ ಏನು ನ್ಯಾಯ ಕೊಡ್ತೀರಾ? ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಶಾಸಕರಾದಂತಹ ನೇಮಿರಾಜ್ ನಾಯಕ್ ಅವರು ಸರ್ಕಾರದ ವಿರುದ್ಧ ಚಾಟಿಯನ್ನ ಬೀಸಿದ್ದಾರೆ ಅಂತಾನೆ ಹೇಳ್ಬೋದು ಮಧುಬಲ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51.
GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.